गुरुभ्यो नमः। हरिः ओम्। ज्ञानानन्द घनानन्द तनवे नन्दशक्तये नमो नन्ताभिधानाय रमानाथाय विष्णवे। चित्ते मे पूर्णबोधोऽस्तु, वाचि मे भातु भारती। क्रियासुरगुरवः सर्वे दयां मयि दयालवः। तत्प्रसादात् यथाशक्ति शतार्थस्य निरन्तरम् विष्णुनामसहस्रस्य निरुक्तिः सम्प्रकाश्यते। ओम् नमो भगवते वासुदेवाय। ओम् ओम दुराधर्षाय नमः। ओम सहस्रनामगळन्नु ಭಕ್ತಿಯಿಂದ ಪಠಿಸುವ ಎಲ್ಲ ಭಗವದ್ಭಕ್ತರಿಗೆ ನಾಮಗಳ ಅರ್ಥಾನುಸಂಧಾನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ನಾಮ ಓಂ ದುರಾಧರ್ಷಾಯ ನಮಃ ಓಂ ಎಂಬುದಾಗಿ. ಪರಮಾತ್ಮನನ್ನ ದುರಾಧರ್ಷ ಅಂತ ಕರೆದಿದೆ. ಯಾರೊಬ್ಬರಿಂದಲೂ ಹಿಂಸಿಸಲು ಪೀಡಿಸಲು ಸಾಧ್ಯವಾಗದೇ ಇದ್ದವನು ಯಾವನು ಅವನು ದುರಾಧರ್ಷ. ಬಲದಿಂದಾಗಲಿ ಬುದ್ಧಿಬಲದಿಂದಾಗಲಿ ಮನೋಬಲದಿಂದಾಗಲಿ ಇನ್ಯಾವುದೇ ನಿಮಿತ್ತದಿಂದಾಗಲಿ ಯಾವ ಕಾರಣದಿಂದಲೂ ಯಾವ ರೀತಿಯಿಂದಲೂ ಎಂದಿಗೂ ಯಾವ ಕಾಲದಲ್ಲಿಯೂ ಯಾವ ದೇಶದಲ್ಲಿಯೂ ಯಾರೊಬ್ಬರಿಂದಲೂ ಪೀಡಿಸಲಾಗದೇ ಇದ್ದವನು ಯಾವನು ಅವನು ದುರಾಧರ್ಷ. ಕೃತಯುಗದಲ್ಲಿಯೇ ಆಗಲಿ, ತ್ರೇತಾಯುಗದಲ್ಲಿಯೇ ಆಗಲಿ, ಕಲಿಯುಗದಲ್ಲಿಯೇ ಆಗಲಿ, ಸರ್ವಯುಗದಲ್ಲಿಯೂ ಪರಮಾತ್ಮ ಸಾರ್ವಕಾಲಿಕವಾಗಿ ದುರಾಧರ್ಷನಾಗಿದ್ದಾನೆ. ಇಂತಹ ಅದ್ಭುತವಾದ ಅವನ ಶಕ್ತಿ, ಜ್ಞಾನ, ಕ್ರಿಯಾದಿಗಳು, ಆದ್ದರಿಂದಲೇ ಅವನನ್ನು ದುರಾದರ್ಶ ಎಂಬುದಾಗಿ ಕರೆದಿದೆ. ಈ ಕಾರಣಕ್ಕಾಗಿ ಸಹಸ್ರ ಸಹಸ್ರ ವರ್ಷಗಳವರೆಗೆ ಉಗ್ರವಾದ ಕಠಿಣವಾದ ತಪಸ್ಸನ್ನು ಮಾಡಿ ದೈತ್ಯರು ಅಸುರರು ಭಗವಂತನನ್ನು ಭಗವದ್ಭಕ್ತರಾದ ಇಂದ್ರಾದಿ ದೇವತೆಗಳನ್ನು ಪೀಡಿಸಲಿಕ್ಕೆ ನೋಡ್ತಾರೆ, ಆದರೂ ಸಾಧ್ಯವಾಗಿಲ್ಲ. ದೇವರನ್ನು ಪೀಡಿಸೋದಂತೂ ದೂರದ ಮಾತು. ಹೀಗಾಗಿ ಇಂತಹ ಅದ್ಭುತವಾದ ಮಹಿಮೆ ಪರಮಾತ್ಮನಲ್ಲಿ ಇದೆ. ಆದ್ದರಿಂದ ಅವನು ದುರಾಧರ್ಷ. ಧರ್ಷ ಅಂದರೆ ಯಾರೊಬ್ಬರೂ ಅವನನ್ನು ಯಾವ ನಿಮಿತ್ತದಿಂದಲೂ ಎಷ್ಟೇ ಬುದ್ಧಿಯಿಂದ ಎಷ್ಟೇ ತಮ್ಮ ತಪೋಬಲದಿಂದ ಅವನನ್ನು ಪೀಡಿಸಲು ಪರಾಭವಗೊಳಿಸಲು ಪ್ರಯತ್ನಿಸಿದರೂ ಎಂದಿಗೂ ಪರಾಭವಗೊಳ್ಳದ ಪರಮಾತ್ಮ ಅವನ ಬಲ, ಅವನ ಜ್ಞಾನ, ಅವನ ಶಕ್ತಿ, ಅವನ ಪ್ರೇರಣ. ಎಂದಿಗೂ ಯಾರೊಬ್ಬರಿಂದಲೂ ಪರಾಭವಗೊಳಿಸಲು ಸಾಧ್ಯವಿರದೇ ಇದ್ದವನು ಯಾವನು ಅವನು ದುರಾಧರ್ಷ ಎಂಬುದಾಗಿ. ಸರ್ವಕಾಲದಲ್ಲಿಯೂ ಪರಮಾತ್ಮ ಅಪರಾಜಿತ. ಎಂತಹ ಪ್ರಬಲವಾದ ಬಲದಿಂದಲೂ ಪರಾಭವಗೊಳ್ಳಲು ಸಾಧ್ಯವಿರದೇ ಇದ್ದವನು ಅಂತ ನಾವು ತಿಳಿದು ಭಕ್ತಿಯಿಂದ ದುರಾಧರ್ಷ ಅಂತ ನಾಮೋಚ್ಚಾರಣೆ ಮಾಡ್ತಾ ಇರುವಾಗ ಈ ತರಹದ ಭಗವಂತನ ಬೇರೊಬ್ಬರಿಂದ ಎಂದಿಗೂ ಪರಾಭವಗೊಳ್ಳದೇ ಇರುವ ಅದ್ಭುತವಾದ ಅಚಿಂತ್ಯ ಶಕ್ತಿ ಸಂಪನ್ನ ಅಂತ ತಿಳಿದು ನಾಮಗಳ ಉಚ್ಚಾರಣೆಯನ್ನು ಮಾಡುವುದರಿಂದ ನಮ್ಮ ಲೌಕಿಕ ಅಲೌಕಿಕ ಪ್ರತಿಯೊಂದು ಕ್ರಿಯೆಗಳಲ್ಲಿ ಯಾವುದೇ ದುಷ್ಟವಾದ ಪ್ರಬಲವಾದ ಬಲದಿಂದ ವಿಘ್ನ ರೂಪವಾದಂತಹ ಪೀಡೆ ಬರುವುದಾಗಿದ್ದರೆ ಅದು ಕೂಡ ಪರಿಹಾರವಾಗ್ತದೆ. ಆ ರೀತಿಯಲ್ಲಿ ಭಗವಂತನನ್ನು ತಿಳಿದು ದುರಾಧರ್ಷ ಅಂತ ತಿಳಿದು ಉಚ್ಚಾರಣೆ ಮಾಡಬೇಕು, ಸ್ಮರಣೆ ಮಾಡಬೇಕು, ಪಠಣ ಮಾಡಬೇಕು. ಶ್ರೀಕೃಷ್ಣಾರ್ಪಣಮಸ್ತು.